ಮಣಿಪಾಲದ ಶಿವಪಾಡಿ ಶ್ರೀ ಉಮಾಮಹೇಶ್ವರ ದೇಗುಲದಲ್ಲಿ ನಡೀತಾ ಇರುವಂತಹ ಅತಿರುದ್ರ ಮಹಾಯಾಗದ ಪ್ರಯುಕ್ತ ಗುರುವಾರ ನಗರಸಭೆಯ 35 ವಾರ್ಡ್ ತಾಲೂಕಿನ 19 ಗ್ರಾಮ ಪಂಚಾಯತ್ 8 ದೇವಸ್ಥಾನಗಳಿಂದ 100ಕ್ಕೂ ಅಧಿಕ ವಾಹನಗಳಲ್ಲಿ ಹಸಿರು ಹೊರೆಕಾಣಿಕೆಯನ್ನು ನಡೆಸಲಾಯಿತು. ದೇವಸ್ಥಾನಕ್ಕೆ ಇದನ್ನು ಸಮರ್ಪಿಸಲಾಯಿತು. ಸಿಂಡಿಕೇಟ್ ಸರ್ಕಲ್ ಬಳಿ ಶಾಸಕ ಕೆ ರಘುಪತಿ ಭಟ್ ಅವರು ಹೊರೆಕಾಣಿಕೆ ಮೆರವಣಿಗೆಗೆ ಚಾಲನೆಯನ್ನು ನೀಡಿದರು. ದೇವಸ್ಥಾನದ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಮಹೇಶ್ ಠಾಕೂರ್, ನಗರಸಭೆ ಅಧ್ಯಕ್ಷೆ ಸುಮಿತ್ರಾ ನಾಯಕ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮನೋಹರ ಕಲ್ಮಾಡಿ ಸಹಿತ ನಗರಸಭೆಯ ಸದಸ್ಯರು ಗಣ್ಯರು ಉಪಸ್ಥಿತರಿದ್ದರು. ಕಾಣಿಕೆ ಮೆರವಣಿಗೆ ಈಗ ತಾನೇ ಬ್ರಹ್ಮಾವರದಿಂದ ಶಿವಪಾಡಿಯನ್ನ ತಲುಪಲಿದೆ. ಈ ಭವ್ಯವಾದ ಹಸಿರು ಹೊರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಭಕ್ತಾಭಿಮಾನಿಗಳೇ, ಉಡುಪಿಯಲ್ಲಿ ಬಾಯ್ತಾ ಒಂದೇ ಸ್ಪೀಡಲ್ಲಿ ಹೋಗುವ. ಹಾಂ ಹೋಗ ಹೋಗ ಹೋಗಿ, ಇಲ್ಲಿಂದ ಸ್ವಲ್ಪ ಸ್ಪೀಡ್ ಹೋಗುವ. ಅದನ್ನ
ಒಂದು ಪಿಲ್ಲರ್ ಬರ್ತಂದಿರ್ತೀವಿ. ಅಂತ